ಶುಭೋದಯ ಸ್ನೇಹಿತರೆ, ನಮಸ್ಕಾರ. ಈ ದಿನದ ರಾಶಿ ಫಲಗಳು ಈ ರೀತಿಯಾಗಿವೆ. ಮೇಷರಾಶಿ, ಮೇಷರಾಶಿಯಲ್ಲಿರುವವರಿಗೆ ಈ ದಿನ ವ್ಯಾಯಾಮವನ್ನ ಕೈಬಿಡಬೇಡಿ. ಹಣಕಾಸಿನ ಭಾಗ್ಯ ಉತ್ತಮವಾಗಿರುತ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಜೋಪಾನ. ವೃಷಭ ರಾಶಿ, ಕೆಲಸದಲ್ಲಿ ಹಿರಿಯರಿಂದ ಒತ್ತಡ, ಮನೆಯಲ್ಲಿ ಅಪಶ್ರುತಿ, ಏಕಾಗ್ರತೆಗೆ ತೊಂದರೆ ಆಗಬಹುದು. ಆಪ್ತರೊಂದಿಗೆ ಜಗಳ ಉಂಟಾಗುವ ಸಾಧ್ಯತೆಗಳಿವೆ. ಮಿಥುನ ರಾಶಿ, ಮಾಡುವ ದೈಹಿಕ ಕೆಲಸಕ್ಕೆ ಸ್ವಲ್ಪ ಬದಲಾವಣೆಗಳೇ ಖಂಡಿತವಾಗಿ ಮಾಡಿಕೊಳ್ಬೇಕು. ಅದರಿಂದ ನಿಮ್ಮ ನೋಟವನ್ನ ವೃದ್ಧಿಸಿಕೊಳ್ಳಬೇಕು. ಕಟಕ ರಾಶಿ, ದ್ವೇಷದ ಭಾವನೆ ದುಬಾರಿ ಅನಿಸಬಹುದು. ಸಹನೆಯನ್ನ ಕುಂಠಿತಗೊಳಿಸುವಷ್ಟೇ ಅಲ್ಲದೆ ವಿವೇಚನಾ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಶಾಶ್ವತ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಆಗುವ ಸಾಧ್ಯತೆಗಳಿವೆ. ಜೋಪಾನ. ಸಿಂಹರಾಶಿ, ಕ್ರೀಡೆಗಳು, ಇತರ ಹೊರಾಂಗಣ ಚಟುವಟಿಕೆಗಳು ಭಾಗವಹಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಜೋಪಾನ. ಕನ್ಯಾರಾಶಿ, ಭಾವನಾತ್ಮಕವಾಗಿ ತುಂಬಾ ಸ್ಥಿರವಾಗಿ ಇರೋದಿಲ್ಲ. ಇತರರ ಮುಂದೆ ಹೇಗೆ ವರ್ತಿಸಬೇಕು ಅನ್ನೋದನ್ನ ತಿಳಿದುಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸಿದ್ರೆ ಕಾರ್ಯಗಳು ಸುಲಭವಾಗುತ್ತವೆ. ತುಲಾರಾಶಿ, ಆಶಾವಾದಿಗಳಾಗಿರಿ. ಜೀವನದ ಉಜ್ವಲ ಬದಿಯನ್ನ ನೋಡಿ. ಆತ್ಮವಿಶ್ವಾಸ ಭರಿತ ನಿರೀಕ್ಷೆಗಳನ್ನ, ಭರವಸೆಗಳನ್ನ, ಆಸೆಗಳನ್ನ ಸಾಕ್ಷಾತ್ಕರಿಸಿಕೊಳ್ಳಲು ಉತ್ತಮವಾದ ಸಮಯ. ವೃಶ್ಚಿಕ ರಾಶಿ, ಜಗಳಗಂಟ ವ್ಯಕ್ತಿಗಳೊಂದಿಗೆ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಬುದ್ಧಿವಂತಿಕೆ ತೋರಿಸಿ ಸಾಧ್ಯವಾದರೆ ವೈಷಮ್ಯಗಳನ್ನು ತಪ್ಪಿಸಿಕೊಳ್ಳಿ. ಧನುರಾಶಿ, ಪ್ರಭಾವಿ ಜನರ ಬೆಂಬಲ, ಪ್ರಭಾವ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಮನೆ ಹಿರಿಯರ ಜನರಿಂದ ಹಣವನ್ನ ಉಳಿಸುವ ಬಗ್ಗೆ ಯಾವುದೇ ಸಲಹೆಯನ್ನು ತೆಗೆದುಕೊಳ್ಳಬಹುದು. ಮಕರ ರಾಶಿ, ಜೀವನ ಶೈಲಿ ಮತ್ತು ಯಾವಾಗಲೂ ಭದ್ರತೆ ಬಗ್ಗೆ ಯೋಚಿಸುವುದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನ ಸ್ವಲ್ಪ ಸಮಾಧಾನಕರ ರೀತಿಯಿಂದ ನಿಭಾಯಿಸಬೇಕಾಗುತ್ತೆ. ಕುಂಭರಾಶಿ, ಸಾಮಾನ್ಯ ಜ್ಞಾನ ಜೊತೆಗೆ ನಿರಂತರ ಪ್ರಯತ್ನ ಖಂಡಿತವಾಗಿ ಯಶಸ್ಸನ್ನು ತರುತ್ತದೆ. ತಾಳ್ಮೆಯಿಂದ ವ್ಯವಹರಿಸಿ. ಇನ್ನು ಕೊನೆಯದಾಗಿ ಮೀನರಾಶಿ, ನಿಷ್ಠಾವಂತ ಹೃದಯ, ಅದ್ಭುತ ಚೈತನ್ಯ ನಿಮಗೆ ಇಂದು ಮುನ್ನಡೆಸುತ್ತದೆ. ಯಶಸ್ವಿ ಜೀವನ ನಿಮ್ಮದಾಗುತ್ತದೆ. ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಜೋಪಾನ. ಹೀಗಿವೆ ಈ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.